ಜೈ ಹಿಂದ್ ಸ್ನೇಹಿತರೆ, ಯಾರಿಗ್ ತಾನೇ ಕನ್ಸು ಬೀಳಲ್ಲ ಹೇಳಿ? ಕೆಲವೊಂದ್ಸಾರಿ ಬಿದ್ದ ಕನಸು ಪದೇ ಪದೇ ಬೀಳುತ್ತವೆ. ಕನಸಿನಲ್ಲಿ ಮದ್ವೆ ಆದ್ರೆ ಇಲ್ಲ ಬೇರೆ ನಿಮ್ಮ ಸ್ನೇಹಿತರು ಮದ್ವೆ ಆಗುವ ಹಾಗೆ ಕನಸು ಕಂಡ್ರೆ, ನಿಮ್ಮ ಸಂಬಂಧಿಕರು ಯಾರಾದರೂ ಕನಸಲ್ಲಿ ಮದ್ವೆ ಆಗುವ ಹಾಗೆ ಕಂಡ್ರೆ ಇದೆಲ್ಲದರ ಅರ್ಥಗಳಿರುತ್ತವೆ. ನಿಮ್ಮ ಮುಂದಿನ ಜೀವನದಲ್ಲಿ ಆಗು ಹೋಗುಗಳಿಗೆ ಸಂಬಂಧಪಟ್ಟಿರುತ್ತದೆ. ಈ ಎಲ್ಲ ವಿಚಾರಗಳ ಅರ್ಥವನ್ನ ತಿಳಿಸುವ ಪ್ರಯತ್ನವನ್ನ ನಾನ್ ಮಾಡ್ತೇನೆ. ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇನ್ನು ಹೆಚ್ಚಿನ ಸ್ವಪ್ನ ಲೋಕದ ಅರ್ಥವನ್ನ ತಿಳಿಯಲು ಮುಂಚೆ ಕನಸಿನ ಕುರಿತು ಮಾಡಿರುವಂತಹ ವಿಡಿಯೋಗಳ ಲಿಂಕ್ ಅನ್ನ ಕೆಳಗಡೆ ಹಾಕಿದ್ದೇನೆ. ನೀವು ವಿಡಿಯೋಗಳನ್ನ ನೋಡದೇ ಇದ್ದರೆ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ನೋಡಬಹುದು. ಸ್ನೇಹಿತರೆ, ಕನಸಿನಲ್ಲಿ ಮದುವೆ ಆಗೋದು ಸುಮಾರು ಅರ್ಥಗಳಿರುತ್ತವೆ. ನಿಮಗೆ ಮದುವೆ ಆಗೋದು ಮತ್ತೆ ಕನಸಿನಲ್ಲಿ ನಿಮ್ಮ ಹೆಂಡತಿಯ ಜೊತೆ ಮದುವೆ ಆದ್ರೆ, ಅಥವಾ ನಿಮಗೆ ಮದುವೆ ಆದರೂ ಬೇರೊಬ್ಬರ ಹುಡುಗಿಯ ಜೊತೆ ನಿಮ್ಮ ಮದುವೆ ಆದರೂ, ಇದಕ್ಕೆ ಬೇರೆ ಬೇರೆ ಅರ್ಥಗಳಿರುತ್ತವೆ. ನಿಮ್ಗೆ ಮದುವೆನೆ ಆಗಿಲ್ಲ, ಇನ್ನು ನೀವು ಓದ್ತಾ ಇದ್ದೀರಾ, ಈ ತರಹದ ಕನಸುಗಳು ನಿಮಗೆ ಬರ್ತಾ ಇದ್ರೆ ಇದರ ಅರ್ಥ ಬೇರೆನೆ ಇರುತ್ತೆ. ಹುಡುಗಿಗೆ ಆಗಲಿ ಅಥವಾ ಹುಡುಗನಿಗೆ ಆಗಲಿ ಈ ತರಹದ ಕನಸುಗಳು ಬಂದರೆ ಅದರ ಅರ್ಥಗಳೇ ಬೇರೆ ಬೇರೆಯಾಗಿರುತ್ತವೆ. ಕನಸಲ್ಲಿ ಮದುವೆ ಆದ್ರೆ ಅದರ ಅರ್ಥವೇನು ನೋಡೋಣ ಬನ್ನಿ. ಸ್ನೇಹಿತರೆ, ಕನಸಿನಲ್ಲಿ ಮದುವೆ ಆದ್ರೆ ಅಥವಾ ಬೇರೆ ಯಾರೋ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಕನಸಲ್ಲಿ ಮದುವೆಯಾಗ್ತಿದ್ದಾರೆ ಅಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಒಂದು ಹುಡುಗಿನ ಇಷ್ಟಪಡ್ತಿದ್ದೀರಾ, ಮುಂದೆ ಅದೇ ಹುಡುಗಿಯ ಜೊತೆ ನೀವು ಪ್ರೀತಿಸಿ ಮದುವೆಯಾಗ್ತೀರಾ ಎಂದರ್ಥ. ಹಾಗಾಗಿ ನಿಮಗೆ ಕನಸಿನಲ್ಲಿ ಬೇರೊಬ್ಬರು ಮದುವೆ ಆಗುವ ಹಾಗೆ ಕನಸುಗಳು ಬರುತ್ತವೆ. ಸ್ನೇಹಿತರೆ, ನಿಮಗೆ ಮದುವೆ ಆದರೂ ಮತ್ತೆ ನಿಮ್ಮ ಹೆಂಡತಿಯ ಜೊತೆ ನಿಮಗೆ ಮದುವೆಯಾಗುವ ಹಾಗೆ ಕನಸು ಕಂಡ್ರೆ ಇದರ ಅರ್ಥ ನಿಮ್ಮಿಬ್ಬರಲ್ಲಿ ಪರಸ್ಪರ ನಂಬಿಕೆ, ಸ್ನೇಹ, ಪ್ರೀತಿ, ಸಂಬಂಧ ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳು ನಡೆಯಲಿದ್ದು ಮುಂದಿನ ಜೀವನದಲ್ಲಿ ಇನ್ನೊಬ್ಬರ ಬದುಕಿಗೆ ಸ್ಫೂರ್ತಿಯಾಗುವ ಹಾಗೆ ಬದುಕು ನಿಮ್ಮದಾಗುತ್ತೆ ಎಂದು ಕನಸಿನ ಮುಖಾಂತರ ನಿಮಗೆ ತಿಳಿಸಿಕೊಡುತ್ತದೆ. ಕನಸಿನಲ್ಲಿ ನೀವೇ ಅಪರಿಚಿತ ಮಹಿಳೆಯನ್ನ ಮದುವೆ ಆಗುವ ಹಾಗೆ ಕಂಡರೆ ಅದರ ಅರ್ಥ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಉತ್ತೀರ್ಣರಾಗಿ ಹೊಸ ಕೆಲಸವನ್ನ ನಿಮಗೆ ಬರುತ್ತೆ, ಅದರಿಂದ ನಿಮ್ಮ ಲಕ್ ಅನ್ನ ಬದಲಾಗುತ್ತೆ ಎಂದರ್ಥ. ಅಪರಿಚಿತ ಮಹಿಳೆ ಮದುವೆಯ ವಸ್ತ್ರಗಳನ್ನ ಧರಿಸಿದರೆ ಅದು ಶುಭವಾಗುತ್ತೆ, ನಿಮಗೆ ಮುಂದಿನ ದಿನಗಳಲ್ಲಿ ಧನ ಲಾಭವನ್ನ ತಂದುಕೊಡುತ್ತದೆ. ಅದೇ ಅಪರಿಚಿತ ಮಹಿಳೆ ಮದುವೆ ಮಂಟಪದಲ್ಲಿ ಅಳುವ ಹಾಗೆ ಕಂಡರೆ ಮುಂದಿನ ದಿನಗಳಲ್ಲಿ ನಿಮಗೆ ಧನ ಹಾನಿ ಆಗುವ ಅಥವಾ ಸಂಬಂಧಿಕರಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗುವ ಸಂದರ್ಭವನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಬರಬಹುದು. ಕನಸಿನಲ್ಲಿ ನೀವು ಮದುವೆಯ ಉಡುಪುಗಳಲ್ಲಿ ಕಂಡರೆ ಮುಂದಿನ ದಿನಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಹಣ ನಷ್ಟವಾಗಲಿದೆ ಎಂದು ಸೂಚನೆಯನ್ನ ಕೊಡುತ್ತದೆ. ಮದುವೆಯ ಉಡುಪುಗಳನ್ನ ಧರಿಸಿಕೊಂಡು ನೀವು ಕನಸಿನಲ್ಲಿ ಕಂಡ್ರೆ ಸ್ವಲ್ಪ ಎಚ್ಚರದಿಂದಿರಬೇಕು, ಮಾಡುವ ಕೆಲಸದಲ್ಲಿ ಗಮನವಿಟ್ಟು ಮಾಡಿ, ಧನ ಹಾನಿಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಸ್ನೇಹಿತರೆ, ಇನ್ನು ಹೆಚ್ಚಿನ ಸ್ವಪ್ನ ಲೋಕದ ವಿಷಯ ಆಧಾರಿತ ವಿಡಿಯೋಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ನಾನು ಮಾಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ CR ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗ್ ಬರುತ್ತೆ.